ಆಗಸ್ಟ್ ಇಪ್ಪತ್ತೊಂಬತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಯಾಕೋಬ ನಾಲ್ಕು ಮೂರು ನಾವು ಸರಿಯಾದ ಪ್ರಾರ್ಥನೆ ಮಾಡುವುದನ್ನು ಕಲಿಯೋಣ ಅದಕ್ಕಾಗಿ ಪ್ರಯಾಸಪಟ್ಟು ಸರಿಯಾಗಿ ನಿರೀಕ್ಷಿಸೋಣ ಹೀಗೆ ಪ್ರಾರ್ಥಿಸಬೇಕಾದರೆ ನಾವು ಕೇಳುವುದರಲ್ಲಿ ಆಸಕ್ತಿಯುಳ್ಳವರಾಗಿ ಮಾತಾಡುವುದರಲ್ಲಿ ಮಿತವಾಗಿರಬೇಕು ದೇವರ ವಾಕ್ಯವನ್ನು ಕೇಳುವುದರಲ್ಲಿ ಆಸಕ್ತಿಯುಳ್ಳವರಾಗಿ ಅದರಲ್ಲಿ ಅಡಕವಾಗಿರುವ ಪಾಠಗಳನ್ನು ಅವು ಈಗಾಗಲೇ ನಮಗೆ ಕೊಡೋಣವಾಗಿವೆ ಆತನು ನಮಗೆ ಕೊಡುವ ಶಿಕ್ಷಣದ ಕ್ರಮ ಮತ್ತು ಆಶೀರ್ವದಿಸಲು ನಮ್ಮನ್ನು ಪರಾಮರಿಸುವುದನ್ನು ನಾವು ಪರಿಗಣಿಸಿ ಪ್ರಾರ್ಥಿಸೋಣ ನಮಗೆ ಇಷ್ಟವಾದದ್ದನ್ನು ಆರಿಸಿಕೊಳ್ಳುವುದರಲ್ಲಿ ನಿಧಾನದಿಂದಿದ್ದು ಯಾವಾಗಲೂ ನಾವು ಕ್ರಿಸ್ತಿಯ ಗುಣವನ್ನ ಅಭಿವೃದ್ಧಿಪಡಿಸಿಕೊಳ್ಳಲು ಬೇಡಿಕೊಳ್ಳೋಣ ಆಗ ನಾವು ನಮ್ಮ ಚಿತ್ತವನ್ನಲ್ಲ ಪರಲೋಕದಲ್ಲಿರುವ ನಮ್ಮ ದೇವರ ಚಿತ್ತವನ್ನು ನಮ್ಮ ಚಿತ್ತವನ್ನಾಗಿಸಲು ಸಾಧ್ಯವಾಗುತ್ತದೆ ಹಾಗೆಯೇ ನಮ್ಮ ಬೇಡಿಕೆಯು ಇರುವುದು ಆಮೇನ್